ವಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಅರವತ್ತೇಳು ಈ ಸತ್ಯ ಸಂಗತಿಗಳ ದೃಷ್ಟಿಕೋನದಲ್ಲಿ ನೂತನ ಚಿತ್ರದ ಮುಂದೆ ಒಂದು ಶ್ಲೇಷ್ಠಕರವಾದ ಕೆಲಸವಿದೆ ಎಂಬುದು ಸುಲಭವಾಗಿ ಗೋಚರವಾಗುತ್ತದೆ ಫಸ್ಟ್ ಒನ್ ದೇಹದ ಅರ್ಪಣೆಯ ನೆರವೇರಿಕೆಯಲ್ಲಿ ದೇವರನ್ನು ಸಂಪ್ರೀತಿಗೊಳಿಸುವುದು ಸೆಕೆಂಡ್ ಒನ್ ದೈವಿಕ ಸಂಬಂಧವಾದ ಯಾವ ಆಕಾಂಕ್ಷೆಗಳು ಮತ್ತು ಕೋರಿಕೆಗಳನ್ನು ಪರಿಗಣಿಸಬಹುದು ಅವುಗಳ ವೆಚ್ಚವನ್ನು ನಿಗದಿಪಡಿಸಬಹುದೆಂದು ಸುಸ್ಪಷ್ಟವಾಗಿ ಗ್ರಹಿಸುವುದು ಥರ್ಡ್ ಒನ್ ಜೀವನ ಪರ್ಯಂತ ಅಥವಾ ಮರಣ ಪರ್ಯಂತವಾಗಿ ಮಾಡಿಕೊಂಡ ಒಡಂಬಡಿಕೆಗೆ ಚ್ಯುತಿಬಾರದಂತೆ ಎಷ್ಟರ ಮಟ್ಟಿಗೆ ಈ ರೀತಿಯ ಕೋರಿಕೆಗಳನ್ನು ರಿಯಾಯಿತಿಗಳನ್ನು ಸಮರ್ಪಕವಾಗಿ ಮಾಡಬಹುದು ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ ರೋಮಾಪುರದವರಿಗೆ ಎಂಟನೇ ಅಧ್ಯಾಯ ಹದಿಮೂರನೇ ವಚನ ಅಂದರೆ ಅತ್ಯಂತ ಪುನ ಪುನರುತ್ಥಾನದಲ್ಲಿ ಪರಿಪೂರ್ಣತೆಯನ್ನು ಪಡಕೊಳ್ಳುವುದು ಇಲ್ಲಿ ಮತ್ತೊಂದು ಕಷ್ಟವು ಉದ್ಭವಿಸುತ್ತದೆ ಶರೀರವು ಸ್ವಇಚ್ಛೆಯಿಂದ ಮರಣಿಸುವುದಿಲ್ಲ ಚಿತ್ತದ ಮನಸ್ಸಿನ ಹೊಸ ಸೃಷ್ಟಿಯ ಮೂಲಕವಾಗಿ ಅದನ್ನು ಸಾಯಿಸಬೇಕಾಗುತ್ತದೆ ಹೀಗಿರುವುದರಿಂದ ಕೆಲವೊಂದು ರಿಯಾಯಿತಿಗಳನ್ನು ಮಾಡಬೇಕಾಗಿದೆ ಎಂದು ಕಂಡುಕೊಂಡು ದೇವರ ಚಿತ್ತಾನುಸಾರವಾಗಿ ಈ ರಿಯಾಯಿತಿಯ ಮೂಲಕ ಕೆಲವೊಂದು ಪ್ರಯೋಜನಗಳನ್ನು ಪಡೆಯಲು ದೇಹವು ಹೊಂದಿಕೊಳ್ಳುತ್ತದೆ ಮತ್ತು ಅಗತ್ಯಗಳಿಗೂ ಹೆಚ್ಚಿನ ರಿಯಾಯಿತಿ ಮಾತ್ರವಲ್ಲದೆ ಈ ದೆಸೆಯಲ್ಲಿ ಯಾವುದೇ ಹಂಗೂ ಇಲ್ಲದ ಸ್ವತಂತ್ರ ಮತ್ತು ಹಕ್ಕುಗಳಿಗಾಗಿ ಒತ್ತೈಸದೆ ಒತ್ತಾಯಿಸುತ್ತದೆ ಇವುಗಳು ಒಡಂಬಡಿಕೆಯ ತ್ಯಾಗಗಳ ಮಧ್ಯೆ ಪ್ರವೇಶಿಸುವುದಾಗಿವೆ ಕೆಲವೊಮ್ಮೆ ಪಾಪಗಳನ್ನು ಕ್ಷಮಿಸುವ ಮತ್ತು ಕೆಲವೊಮ್ಮೆ ತ್ಯಾಗಗಳನ್ನು ತಡೆಗಟ್ಟುವ ನಮ್ಮ ಮಾರ್ತದೇಹದ ಈ ಸಹ ಸಾಹಸಗಳು ನೂತನ ಸೃಷ್ಟಿಯಲ್ಲಿ ಆಗಾಗ ಗಡಿಬಿಡಿಯನ್ನುಂಟು ಮಾಡುವುದಾಗಿಯೇ ಇದೆ ಹೊರತು ಖಚಿತವಾಗಿ ಸಂಬಂಧಿಸುವ ತಾತ್ಕಾಲಿಕ ಅಡಾಚಣೆಗಳನ್ನಲ್ಲ ಇದು ಆತನು ಕ್ರಮೇಣವಾಗಿ ತನ್ನ ಸ್ವಂತ ಶರೀರದ ಕಪಟತೆ ಮತ್ತು ಬಲಹೀನತೆಗಳನ್ನು ಅರಿತು ಅನುಕ್ರಮವಾಗಿ ಮೇಲಿನಿಂದ ಬರುವ ಕೃಪೆ ಮತ್ತು ಜ್ಞಾನದಲ್ಲಿ ಬೆಳೆದು ತನ್ನ ಶರೀರವನ್ನು ಹೆಚ್ಚು ಹೆಚ್ಚಾಗಿ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದರಲ್ಲಿ ಪ್ರವೀಣತೆಯನ್ನು ಹೊಂದಿಕೊಳ್ಳುವವರೆಗೆ ಮಾತ್ರ ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಒಂದು ಕುರಿಯಂತ ಒಂಬತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಕೆಲವೊಮ್ಮೊಮ್ಮೆ ಈ ರೀತಿಯ ಕಹಿ ಅನುಭವದಿಂದಾಗಿ ಸ್ವಾಭಾವಿಕವಾದ ಹೃದಯವು ದೇಹದ ಆಶೆಯನ್ನು ಲೋಕದ ಯಾವುದೇ ಅರ್ಥದಲ್ಲಿ ಅಲ್ಲದೆ ಕೊಚ್ಚೆ ಹಾಕಿದರೂ ಕೊಚ್ಚಿ ಹಾಕಿದರೂ ಅದು ಎಲ್ಲ ಸಂಗತಿಗಳಿಗಿಂತಲೂ ಕಪಟಯುಕ್ತವಾಗಿದೆ ಎಂಬ ಕರ್ತನ ಪ್ರಕಟಣೆಯನ್ನು ಮೆಚ್ಚಿಕೊಳ್ಳುವುದನ್ನು ಕಲಿಯುತ್ತಾನೆ ಇದು ಕೆಲವೊಮ್ಮೆ ಹತಾಶೆ ಉಂಡ್ ಹತಾಶೆಯಿಂದೊಳಗೂಡಿದ ಕೆಟ್ಟತನವಾಗಿದೆ ಮತ್ತು ನೂತನ ಚಿತ್ತದ ನಿಯಮವನ್ನು ಕಿತ್ತು ಬಿಸಾಡುವ ಸಾಹಸದಲ್ಲಿ ನಿರಾಶಯದಾಯಕ ನಿಷ್ಠೆಂದೊಳಗೂಡಿದೆ ಈ ರೀತಿಯಲ್ಲಿ ಇದು ಹಳೆಯ ಸೃಷ್ಟಿಯನ್ನು ಪುನರುಜ್ಜೀವಗೊಳಿಸಿ ಆತ್ಮನ ಪ್ರಕಾರವಾಗಿ ಅಲ್ಲದೆ ದೇಹದ ಇಚ್ಛಾನುಸಾರ ನಡೆಯುವ ಮಟ್ಟಿಗೆ ನೂತನ ಸೃಷ್ಟಿಯನ್ನು ನಾಶಪಡಿಸುತ್ತದೆ ಸ್ವೇಚ್ಛೆಯ ಸಾಹಸವು ಸೂಚ್ಯವಾಗಿಲ್ಲ ಕರ್ತನು ತನ್ನ ಆಯ್ಕೆಗಳು ಮತ್ತು ಕೃಪೆಗಳು ಎಲ್ಲ ನೂತನ ಸೃಷ್ಟಿಗಳಿಗೆ ಅವರುಗಳ ಉತ್ಸಾಹಕ್ಕನುಸಾರ ಆತನ ಮೇಲಿನ ಅವರ ಪ್ರೀತಿಗನುಸಾರ ಮತ್ತು ಅದರಲ್ಲಿ ಪ್ರತಿನಿಧಿಸುವ ಆತನ ತತ್ವಗಳಿಗನುಸಾರವಾಗಿ ಒಂದೇ ಸಮವಾಗಿರುತ್ತದೆಂದು ತನ್ನ ಅಪೋಸ್ತಲಗಳ ಮೂಲಕವಾಗಿ ನಮಗೆ ಬೋಧಿಸಿದ್ದಾನೆ ಆತನ ಜನರ ನಿರ್ಣಯದ ನಿರ್ಣಯದಲ್ಲಿ ಅವರನ್ನು ಅಂದಾಜು ಮಾಡುವಲು ಮತ್ತು ಅಂತಿಮ ಪ್ರತಿಫಲವನ್ನು ವಿತರಣೆ ಮಾಡುವಾಗ ಅವರ ಮಾರ್ತದೇಹದ ಲಿಂಗ ಕುಲ ಮುಂತಾದವುಗಳ ಪರಿಸ್ಥಿತಿಗಳಿಗೆ ಯಾವುದೇ ಸಂಬಂಧ ಇರುವುದಿಲ್ಲ ಈ ವಿಷಯದಲ್ಲಿ ತಂದೆಯ ದೃಷ್ಟಿಕೋನವನ್ನು ಅರಿತು ಎಲ್ಲ ನೂತನ ಸೃಷ್ಟಿಗಳು ಅದೇ ರೀತಿಯ ದೃಷ್ಟಿಕೋನವನ್ನು ಹೊಂದಿರಬೇಕು ಏಸು ಕ್ರಿಸ್ತನಲ್ಲಿರುವ ಎಲ್ಲ ನೂತನ ಸೃಷ್ಟಿಗಳು ಸಹೋದರರೆಂದು ಗೌರವಿಸಬೇಕು ಎಲ್ಲರೊಡನೆ ವಾತ್ಸಲ್ಯದಿಂದಿರಬೇಕು ಎಲ್ಲರ ಸೇವೆ ಮಾಡ ಬಯಸಬೇಕು ಸಹೋದರರಲ್ಲಿ ಕರ್ತನು ತಾನೇ ಆತನ ಕಾರಣಕ್ಕಾಗಿ ಹೆಚ್ಚಿನ ಉತ್ಸಾಹ ತೋರಿದವರಿಗೆ ತೋರಿಸಿದ ದಯೆ ಮತ್ತು ಗೌರವದ ಹೊರತಾಗಿ ಬೇರೆ ಯಾವುದೇ ಹೆಚ್ಚಿನ ಪಕ್ಷಪಾತ ಇರಬಾರದು ಆದರೆ ಈ ಎಲ್ಲ ನಿಷ್ಪಕ್ಷಪಾತಗಳು ನೂತನ ಸೃಷ್ಟಿಗಳಾದ ನಮ್ಮಲ್ಲಿನ ಲಿಂಗ ವರ್ಣ ಕುಲ ಮುಂತಾದವುಗಳನ್ನು ನಿರ್ಲಕ್ಷಿಸುವುದು ಮತ್ತು ಪರಸ್ಪರ ಅವುಗಳ ನಡುವಣ ಮತ್ತು ಲೋಕದೊಳಗಣ ಸಂಬಂಧ ಇವುಗಳು ಬಹುಶಃ ಮಾತ್ರವೇ ನಮ್ಮ ಮಾರ್ತ ದೇಹದ ಮೇಲೆ ಪರಿಣಾಮವನ್ನು ಮಾಡುತ್ತದಾಗಿವೆ ಆದುದರಿಂದ ಲಿಂಗಗಳ ಮಧ್ಯೆ ಇರುವ ವರ್ತನೆ ಮತ್ತು ಸಂಬಂಧಗಳ ಗುಣಲಕ್ಷಣಗಳನ್ನು ನೂತನ ಸೃಷ್ಟಿಗಳು ಕಾಪಾಡಿಕೊಳ್ಳತಕ್ಕದ್ದು ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ